ಸರ್, ನಾವು ಬಿಜಾಪುರಿಂದ 700 ಕಿಲೋಮೀಟರ್. ಓಕೆ, ಎಷ್ಟು ಜನ ಬಂದಿದ್ದಾರೆ ಬಿಜಾಪುರದಿಂದ? ನಾವು ಎಲ್ಲ ನಮ್ದು ಬಳಗ ಇದೆ, ಎಲ್ಲ ಕಾಣಿಸ್ತಲ್ಲ, ನಾವು 3 ಜನ ಇದ್ದೀವಿ. ಯಾವ್ದು ಜರ್ನಿ, ಬಸ್ಸಲ್ಲಿ ಬಂದ್ರಾ, ಟ್ರೈನಲ್ಲಿ ಬಂದ್ರೆ? ಇಲ್ಲ ಸರ್, ನಾವು ಟ್ರೈನಲ್ಲಿ. ಸರ್, ಇದು ಸರ್ ಹುಟ್ಟಿದಪ್ಪ ವಿಶ್ ಮಾಡ್ಕ? ಹಾಂ, ವಿಶ್ ಮಾಡಕಂತಾನೆ ಬಂದಿದ್ವಿ, ಮಾಡಿದ್ವಿ, ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನೋಡಿದ್ದು ಬೆಂಗಳೂರು ಬಂದಿದ್ದೆ ಫಸ್ಟ್ ಟೈಮ್. ಓಕೆ, ಮತ್ತೆ ಎಷ್ಟು ಖುಷಿ ಇದೆ ಇವಾಗ ಬರ್ತಡೆ? ಎಷ್ಟು ಖುಷಿ ಅಂದರೆ ಈಗ ನಾನು ಹುಟ್ಟಿದಕ್ಕಿಂತ ಹೆಚ್ಚಿನ ದಿನ ಇವತ್ತು ಅಂತ ನನಗೆ ಹಂಗೆ ಅನಿಸುತ್ತೆ. ಓಕೆ ಸರ್, ನೋಡಿ ಯಾವ ಸಿನಿಮಾ ನೋಡಿದ್ದೀನಿ? ಎಲ್ಲ 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 ನೋಡಿದ್ದೀನಿ, ದುನಿಯಿಂದ ಹಿಡಿದು ಸಲಗ ತನಕ. ಓಕೆ, ಎಲ್ಲ ಭೀಮಾ ಟೀಸರ್ ನೋಡಿದ? ಭೀಮಾ ಟೀಸರ್, ಹಾಂ, ಟೀಸರ್ ನೋಡಿದ್ದೀನಿ. ನೈಟ್ ಬೆಳಗ್ಗೆ ಎದ್ದು ಅದೇ ನೋಡಿದ್ದೆ ನಾನು ಬೆಳಗ್ಗೆ ಎದ್ದ ತಕ್ಷಣ. ಓಕೆ, ಅಪ್ಪು ಸರ್ ಟೀ ಶರ್ಟ್ ಹಾಕ್ಕೊಂಡಿದ್ದೀರ, ಅಪ್ಪು ಫ್ಯಾನ್ ಅನ್ಸುತ್ತೆ ಅಂದರೆ ಇವ್ರದ್ದು ಎಲ್ಲೋ ಕನ್ನಡ ಇಂಡಸ್ಟ್ರಿ ಬಾಪ್ ಇವರೇ ಅಲ್ಲ? ಹಾಂ, ಬೇರೆ ಯಾರೂ ಅಲ್ಲ, ಇವರೇ ಬಾಪ್. ಅದಕ್ಕೆ ಇವ್ರು ಇರಬೇಕು. ಎಲ್ಲ ಸ್ಟಾರ್ ವಾರ್ ಏನಿಲ್ಲ, ಎಲ್ಲ ನನಗೆ ಯಾರು ಇಷ್ಟ ಆಗ್ತಾರೋ ಅವ್ರು ಫಸ್ಟ್ ಫಿಲ್ಮ್ ನೋಡ್ತೀನಿ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ, ಯಾರು ಬರ್ತಡೇ ಇದ್ರೆ ಹೋಗ್ತೀನಿ ಇಷ್ಟೇ. ನಿಮ್ಮ ಪ್ರಕಾರ ಯಾರು ಸ್ಟಾರ್ ವಾರ್ ಮಾಡಬೇಡಿ ಅಂತ ಹೇಳ್ತಿದ್ರು? ಹಾಂ, ಸ್ಟಾರ್ ವಾರ್ ಏನಿಲ್ಲ, ಸ್ಟಾರ್ ವಾರ್ ಮಾಡಿದರೆ ಕನ್ನಡ ಇಂಡಸ್ಟ್ರಿ ಮತ್ತೆ ಬೆಳೆಯೋಕ್ಕಾಗಲ್ಲ. ಕನ್ನಡ ಇಂಡಸ್ಟ್ರಿ ನಿಲ್ಲಬಾರ್ದು, ಬೆಳಿಬೇಕು ಎಲ್ಲ. ಅಪ್ಪು ಸರ್ ಕೂಡ ಹೇಳಿದ್ದಾರೆ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ. ಹಾಂ, ಸ್ಟಾರ್ ವಾರ್ ಏನೂ ಇಲ್ಲ. ಅದೇ ಈಗ ಈಗ KGF ಚಾಪ್ಟರ್ 2 ರಿಲೀಸ್ ಡೇಟ್ ಬಿಟ್ಟಾಗ ಇವರು ಟೈಗರ್ ಶ್ರಾಫ್ ಅವ್ರ ಮೂವಿ ಅವರು ರಿಲೀಸ್ ಮಾಡಬೇಕಂತ ಇದ್ದರು, ಅವರು ಹಿಂದಕ್ಕೆ ತೊಕೊಂಡ್ರು. ಅವರು ಮೂವಿ ರಿಲೀಸ್ ಮಾಡೋದು ಹಿಂದಕ್ಕೆ ತೊಗೊಂಡ್ರು. ಇದು ಕನ್ನಡ ಇಂಡಸ್ಟ್ರಿ ತಾಕತ್ತು ಇದೆ, ಕನ್ನಡ ಇಂಡಸ್ಟ್ರಿ ಬೆಳೀಲಿ ಅಷ್ಟೇ. ಸರ್, ನಾನು ಹಾವೇರಿಯಿಂದ ಬಂದಿದ್ದೀನಿ. ಹಾವೇರಿಯಿಂದ? ಮೊದಲನೇ ದುನಿಯಾಜಣ್ಣನಿಗೆ 49ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು. ಹಾವೇರಿ ಬಂದಿದ್ದೀನಿ. ಬಾಬು ಅಣ್ಣ ಸಾರಿನ ಅಣ್ಣವ್ರು ಮೀಟ್ ಆಗಿ 2 ದಿನ ಮೀಟ್ ಮಾಡಕತ್ತು. ಅಣ್ಣವ್ರು ಸಾಯಂಕಾಲ ಸಿಗ್ತೀವಿ ಅಂತ ಹೇಳಿದ್ರೆ ಅವರು ಮೀಟ್ ಮಾಡ್ತಾನೆ. ಮೀಟ್ ಮಾಡಿದ್ರೆ ಇವಾಗ ಇನ್ನೂ ಇಲ್ಲ, ಮೀಟ್ ಮಾಡೋಕ್ಕೆ ಸಾಯಂಕಾಲ. ಇವತ್ತು ವಿಜಯ್ ಸರ್ ಹುಟ್ಟಿದಬ್ಬ. ಹೌದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ತುಂಬ ಖುಷಿಯಾಗ್ತದೆ ಸರ್, ಬರೋಕ್ಕಾಗಿದ್ದಿಲ್ಲ, ಇದು ಫಸ್ಟ್ ಟೈಮ್ ಬಂದಿದ್ದು, ನೋಡ್ತಾ ಇದ್ದೀನಿ. ಖುಷಿಯಾಗ್ತದೆ. ಸಲ್ಗ ಟೀಸರ್ ಕೂಡ ಎಲ್ಲ ನೋಡಿದ್ದೀನಿ. ಭೀಮಾ ಟೀಸರ್ ಕೂಡ ನೋಡಿದ್ದೀನಿ ನಿನ್ನೆ ನೈಟ್. ನೋಡಿ, ಎಷ್ಟು ಖುಷಿ ಆಯ್ತು ನಿಮಗೆ? ತುಂಬ ಖುಷಿ ಆಯ್ತು ಸರ್. ಓಕೆ, ತುಂಬ ಖುಷಿ. ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಭೀಮಾ ಸಿನಿಮಾದ ಮೇಲೆ ನೀವು? ಭಾಳ ಭಾಳ ನಿರೀಕ್ಷೆ ಇದೆ ಸರ್. ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವಿಜಯ್ ಸರ್ ಅವ್ರಿಗೆ? ಏನು ಹೇಳಕ್ ಇಷ್ಟಪಡಲ್ಲ, ನನಗೆ ತುಂಬ ಇಷ್ಟ ಆಯ್ತು ಸರ್. ನೋಡೋರಕ್ಕೆ ವಿಜಯ್ ಸರ್ ಅಂದರೆ ತುಂಬ ಇಷ್ಟ. ಓಕೆ, ವಿಜಯ್ ಸರ್ ಅವ್ರು ನೋಡ್ಬೇಕಂತ ಹಾವೇರಿಂದನೇ ಬಂದಿದ್ದೀನಿ. ನಮ್ದು ಹೊಸೂರ್ನಿಂದ ಬಂದಿರೋದು. ಓಕೆ, ಮುಗಂಡಳ್ಳಿ ಅಂದ್ಬಿಟ್ಟು. ದುನೇ ವಿಜಯ್ ಅಭಿಮಾನಿ ನಾವು. ಅವ್ರ ತಂದೆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇವತ್ತು ಒಳ್ಳೆ ಪ್ರಮೋಷನ್ ನಡೀತಾ ಇದೆ ನಮ್ಮ ಕುಂಬಾರನಹಳ್ಳಿಯಲ್ಲಿ, ಅಣೆಕಲ್ ತಾಲೂಕಲ್ಲಿ ಕುಂಬಾರನಹಳ್ಳಿಯಲ್ಲಿ ದುನೇ ವಿಜಯ್ ಅಣ್ಣವರು ಹುಟ್ಟು ಹಬ್ಬಕ್ಕೆ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಇಡೀ ಕರ್ನಾಟಕದಲ್ಲೇ ಪ್ರೀತಿ ಮಾಡ್ತಾವ್ರೆ ನಮ್ಮ ದುನೇ ವಿಜಯ್ ಅಣ್ಣವ್ರನ್ನ. ಅವ್ರ ತಂದೆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ದುನೇ ವಿಜಯ್ ಅಣ್ಣವರು 100 ವರ್ಷ ಚೆನ್ನಾಗಿರಬೇಕು. ಅವ್ರದ್ದು ಒಳ್ಳೆ ಎಲ್ಲ ಮೂವಿನೂ ಸೂಪರ್ ಆಗಿದೆ. ಇವಾಗ ಭೀಮಾ ಬರ್ತಾ ಇದೆಯಲ್ಲ, ಆ ಭೀಮಾನು ಒಳ್ಳೆ ಜನಗಳಿಗೆ ಸೂಪರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಟ್ಟಿದೆ ಹೇಳಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಜೈ ದುನೇ ವಿಜಯ್, ಜೈ ದುನೇ ವಿಜಯ್, ಜೈ ದುನೇ ವಿಜಯ್. ಓಕೆ, ಗಟ್ಟ ಹುಡ್ಕೋಣ ಅವನು. ಸಲಗ ಹೇಳಿ, ನಿಮ್ಮ ಹೆಸರು? ಹಾ, ನನ್ನ ಹೆಸರು ರಮೇಶ್ ಅಂತ. ಓಕೆ, ಎಲ್ಲಿಂದ ಬಂದಿರೋ ನೀವು? ಬಳ್ಳಾರಿಯಿಂದ. ಓಕೆ, ಬರ್ತಡೆಗೆ ಅಂತಾನೆ ಬಂದ್ರೆ ಬಳ್ಳಾರಿಯಿಂದ? ಇಲ್ಲ, ನಾನು ಪ್ರಾಪರ್ ಬಂದು ಬಳ್ಳಾರಿ, ನಾನು ಕೆಲಸ ಮಾಡೋದು ದೊಡ್ಡಬಳ್ಳಾಪುರದಲ್ಲಿ. ದೊಡ್ಡಬಳ್ಳಾಪುರದಲ್ಲಿಂದ ಬಂದಿದ್ದೆ. ವಿಜಯ್ ಸರ್ ಹುಟ್ಟಿದ ಬಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಯಾವತ್ತು ಚೆನ್ನಾಗಿರ್ಬೇಕಲ್ಲ, 100 ವರ್ಷ ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿ, ಅಭಿಮಾನಿಗಳು ಚೆನ್ನಾಗಿದ್ದಾವೆ. ಓಕೆ, ಯಾವ್ಯಾವ ಸಿನಿಮಾ ನೋಡಿದ್ದೀರಾ ನೀವು ವಿಜಯ್ ಸರ್ ಅವರು? ನೋಡಿದ್ದೀನಿ, ನಾನು ಎಲ್ಲ ನೋಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ. ಆದರೆ ಪ್ರತಿಯೊಂದು ಚಿತ್ರದ ಹೆಸರು ಅಂದರೆ ಗೊತ್ತಾಗಲ್ಲ, ಕೆಲವು ಗುರ್ತದವ ಕೆಲವು. ಇಷ್ಟವಾದ ಸಿನಿಮಾ ಯಾವುದು ವಿಜಯ್ ಸರ್ ಅವರು? ನನಗೆ ಇಷ್ಟವಾದ ಸಿನಿಮಾ ಆದರೆ ಜಾನಿ. ಜಾನಿ ಲವ್ ಸ್ಟೋರಿ ಚೆನ್ನಾಗಿತ್ತು. ಜಾನಿ ಮೇರ ನಾವು ಜಾನಿ ಪ್ರೀತಿ ಮೇರ. ನೀವೇನಾದ್ರು ಲವ್ ಆಗಿರೋ ಬಿದ್ದೀರಾ? ಏ, ಯಾರಿಲ್ಲ.